ಮಹದಾಯಿ ವಿವಾದದ ಬಗ್ಗೆ ಚಕಾರವೆತ್ತದ ಮೋದಿ. ಮಹದಾಯಿ ವಿವಾದದ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡ್ತಾರೆ ಅಂತ ರೈತರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಬೆಂಗಳೂರಿನ ಒಂದು ಭಾಷಣದಲ್ಲಿ ಯಾವುದೇ ಒಂದು ತುಟಿ ಬಿಚ್ಚದ ಪ್ರಧಾನಿಯವರು ಯಾವುದೇ ಒಂದು ಮಹದಾಯಿ ವಿಚಾರವಾಗಿ ಮಾತನಾಡಿಲ್ಲ. ಇದು ಕರ್ನಾಟಕದ ಜನರ ರೈತರ ಒಂದು ಮನಸ್ಸಿಗೆ ನೋವಾಗಿರುವಂತದ್ದು, ಕರ್ನಾಟಕದ ಜನತೆಯ ಒಂದು ಕೂಗಿಗೆ ಸ್ಪಂದಿಸಿಲ್ಲ ಪಿಎಂ ಅನ್ನೋದು ಇವಾಗ ಎಲ್ಲರಿಗೂ ಕೂಡ ಬೇಜಾರಾಗಿರುವಂತ ಸಂಗತಿ. ಬೆಂಗಳೂರಿನಲ್ಲಿ ನಡೆದ ಬಹಿರಂಗವಾದ ಒಂದು ಸಭೆಯಲ್ಲಿ ಯಾವುದೇ ರೀತಿಯ ಮಹದಾಯಿ ವಿಚಾರವಾಗಿ ಮಾತನಾಡಲಿಲ್ಲ. ಹಾಗೇನೆ ನವಲಗುಂದ ಶಾಸಕ ಕೋನರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೋನರೆಡ್ಡಿ ಅವರೇ ನಮಸ್ಕಾರ. ಮಹದಾಯಿ ವಿಚಾರವಾಗಿ ಯಾವುದೇ ಒಂದು ಒಂದು ಉಲ್ಲೇಖವನ್ನ ಮಾಡಲಿಲ್ಲ ಪ್ರಧಾನಿ ಅವರು ಅವರ ಭಾಷಣದಲ್ಲಿ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿದೆ? ಬಿಜೆಪಿ ಅವರಿಗೆ ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆ ನಾವೇನ್ ಮಾಡಕ್ ಸಾಧ್ಯ ಇದೆ? ಮಾನ್ಯ ಸರ್ವಪಕ್ಷದ ಸಭೆ ಕರೆದಾಗ, ಮಾನ್ಯ ಮುಖ್ಯಮಂತ್ರಿ ಕರೆದಂತ ಸಭೆಯಲ್ಲಿ ಬಿಜೆಪಿ ಅವರು ಇದೇ ಉತ್ತರ ಹೇಳಿದ್ರು. ಅದೇ ರೀತಿಯಾಗಿ 21ರಾಗಿ ಏನ್ ನಾವು ಇದಕ್ಕೆ ಹೋಗಿದ್ವಿ ಡೆಲ್ಲಿಗೆ, ಅಲ್ಲಿ ಕೂಡ ನರೇಂದ್ರ ಮೋದಿ ಅವರು ಏನು ಮಾತಾಡಲಿಲ್ಲ. ಕರ್ನಾಟಕದ ನೆಲ ಜಲ ಪ್ರಶ್ನೆಗೂ ಒಂದಿಲ್ಲ. ನಮ್ಮ ಬಗ್ಗೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಲೆಕ್ಕಕ್ಕೆ ತೋರಿಲ್ಲ ಬಿಜೆಪಿ ಅವರು. ಅದಕ್ಕೆ ಈ ರೀತಿಯಾಗಿ ಕನ್ನಡಿಗರ ಕಡೆಗಣಿಸ್ಬೇಕಂತ ನಾನು ಏನು ತೆಗೆದಿಲ್ಲ ಅನ್ನೋದಕ್ಕೆ ಒಂದೇ ಮಾಹಿತಿ ನನಗೆ. ಅವತ್ತು ಸನ್ಮಾನ್ಯ ಈಶ್ವರಪ್ಪನವರು ವಿರೋಧ ಪಕ್ಷ ನಾಯಕರು ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಇದ್ದಾಗ ಅಮಿತ್ ಶಾ ಅವ್ರದ್ದು ಮೋದಿ ಅವ್ರ ಹೆಸರು ತೆಗೆದ್ಬಿಟ್ರೆ ನಿಮ್ಮ ನಾಲ್ಗಿನ ಕಿತ್ತು ಬಿಡ್ತೀವಿ ಅಂತಂದ್ರು. ಇವತ್ತು ಅವ್ರ ನಾಲ್ಗಿಲ್ಲ ಮಾತಾಡಿಸ್ಬಿಟ್ರೆ ಅವ್ರು ಸರಿಯಾಗಿತ್ತದು. ಕರ್ನಾಟಕದ ಬಗ್ಗೆ ಇಡೀ ವಿಧಾನಸಭೆ ಏರ್ಸಲ ನಿರ್ಣಯ ಪಾಸ್ ಮಾಡೇವಿ. ಎಟ್ಲೀಸ್ಟ್ ಒಂದು ಇಲ್ಲಿ ಶಬ್ದ ತೆಗೆದಿಲ್ಲ ಅಂದ್ರೆ ಅವರು ಹೌದು. ಇದಕ್ಕಿಂತ ಹೆಚ್ಚಿನ ಇನ್ನೇನ್ ಬೇಕು? ಅವ್ರ ಬಗ್ಗೆ ನಿರೀಕ್ಷೆ ಇಟ್ಕೋಬೇಕು. ಅದಕ್ಕೆ ಈ ರಾಜ್ಯದ ಜನ ಬುದ್ಧಿವಂತರಾಗಬೇಕು. ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೋಬೇಕು. ಈ ರಾಷ್ಟ್ರೀಯ ಪಕ್ಷ ಏನಿದೆಯಲ್ಲ, ಇವ್ರು ಏನ್ ಹೈಕಮಾಂಡ್ ಸಂಸ್ಕೃತಿ ಐತಿ, ಇವ್ರು ಕರ್ನಾಟಕ ನೋಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಾದೇಶಿಕ ಪಕ್ಷ ಬೇಕು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದಕ್ಕೆ ಈ ರಾಜ್ಯದ ಜನ ಬಯಸ್ತಾ ಇದಾರೆ. ಇವತ್ತು ನಿಮ್ಮ ಮುಂದಿನ ನಡೆ ಏನು, ಯಾವ ರೀತಿ ಇರುತ್ತೆ, ಯಾವ ರೀತಿ ಒಂದು ಹೋರಾಟವನ್ನ ಮಾಡ್ತೀರಾ? ನೋಡ್ರಿ, ನಮ್ಗ ಈ ಹೋರಾಟಕ್ಕೆ ಇಳಿದೇವಿ. ಕಳೆದ 3 ವರ್ಷದಿಂದ ಹೋರಾಟ ಮಾಡಕತ್ತೀವಿ. ನಮ್ಗ ಉತ್ತರ ಕರ್ನಾಟಕ ಭಾಷೆದಾಗ ನಿಮ್ಗೆ ಒಂದ ಮಾತು ಹೇಳೋದಂದ್ರೆ 2018ಕ್ಕೆ ಇವ್ರು ಇಲೆಕ್ಷನ್ ಬರ್ಬೇಕು. ನಮ್ಮ ಉತ್ತರ ಕನ್ನಡ ಭಾಷೆದಾಗ ಹೇಳ್ತಾರೆ ಊರಿಗೆ ಬಂದಾಗ ನೀರಿಗೆ ಬರಬೇಕಂತ. ಬಂದ್ ಕೇಳವ್ರ ಅವಾಗ ಉತ್ತರ ಹೇಳ್ತೇವೆ ನಾವು.